भारत माता की जय, भारतीय जनता पार्टी की जय। ಈ ದಿನ ಏನು ಚುನಾವಣಾ ಫಲಿತಾಂಶ ಬಂದಿದೆ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತುಂಬ ಅದ್ಧೂರಿಯಾಗಿ ಜಯಭೇರಿಯನ್ನಾಗಿದೆ ಅದೇ ರೀತಿಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾವು ಇಡೀ ದೇಶಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಪಡೆದುಕೊಂಡು ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಜಿ ಸಾಹೇಬರನ್ನು ಪ್ರಧಾನಿಯಾಗಿ ಮಾಡೋ ರೀತಿಯಲ್ಲಿ ದೇಶದ ಜನರು ಈಗಾಗಲೇ ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದಾರೆ ಮತ್ತು ಏನು ನಮ್ಮ ಪಕ್ಕದ ರಾಜ್ಯ ಆಗಿರುವಂತಹ ತೆಲಂಗಾಣ ರಾಜ್ಯ ಕಾಂಗ್ರೆಸ್ನ ಈ ಬಿಟ್ಟಿ ಭಾಗ್ಯಗಳಿಗೆ ಒಳಗಾಗಿ ಕಾಂಗ್ರೆಸ್ ಅಲ್ಲೇನು ಬಂದಿದೆ ಈಗ ನಮ್ಮ ಬಿಜೆಪಿಗೆ ಅಲ್ಲಿ ಮೊದಲು ಈಗಾಗಲೇ ಈ ಹಿಂದೆ ಪಾಯನೇ ಇರಲಿಲ್ಲ ಈಗ ಪಾಯ ಫೌಂಡೇಶನ್ ಹಾಕಿದೀವಿ ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಬಿಜೆಪಿ ಸರ್ಕಾರ ಬರೋದಕ್ಕೆ ಯಾವುದೆಲ್ಲ ಪ್ರಯತ್ನಗಳು ಪಡಬೇಕು ಮತ್ತು ನಂತರ ಮುಂಬರುವ ಚುನಾವಣೆಯಲ್ಲಿ ತೆಲಂಗಾಣ ಸಮೇತ ಭಾರತೀಯ ಜನತಾ ಪಾರ್ಟಿಯ ಒಂದು ರಾಜ್ಯವನ್ನಾಗಿ ಮಾಡ್ಕೊಳ್ಳೋದರಲ್ಲಿ ಯಾವುದೇ ಸಂಶಯ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಟ್ಟಿರುವಂತ ಎಲ್ಲ ಮತದಾರರಿಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಭಾರತ ಮಾತಾ ಕಿ ಜೈ ಮೋದಿ ಜಿ ಕೆ ಜೈ ಈ ನಾಲ್ಕು ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮೂರು ಸ್ಥಾನವನ್ನು ಗೆದ್ದು ಜಯಭೇರಿಯನ್ನು ಗಳಿಸಿದೆ ಅದಕ್ಕೆ ಕಾರಣ ನಮ್ಮ ಮೋದಿ ಏನು ಗ್ಯಾರಂಟಿಗಳು ಹೇಳಿದ್ರೆ ನಮ್ಮ ಮೋದಿನೇ ಗ್ಯಾರಂಟಿ ಇದರಲ್ಲಿ ಮೈನ್ ಅಂದರೆ ಏನು ಹತ್ತು ವರ್ಷಗಳ ಆಳ್ವಿಕೆ ಇದೆಯೋ ಆ ಆಳ್ವಿಕೆಯಿಂದ ಜನ ಇನ್ನೂ ಜಾಸ್ತಿ ಬಿ ಜೆ ಪಿ ಜಾಸ್ತಿ ಜನ ಇನ್ನೂ ವೋಟ್ ಶೇರ್ ಹಾಕಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ತೆಲಂಗಾಣದಲ್ಲಿ ಇವಾಗ ಒಂದಿದ್ದು ಎಂಟು ಸೇರಿದೆ ನೆಕ್ಸ್ಟ್ ಟೈಮು ಎಂಟನ್ನ ಅದು ಐವತ್ತು ಐವತ್ತೆಂಟು ಆಗುತ್ತೆ ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲಿ ಹದಿನೇಳಕ್ಕೆ ಹದಿನೇಳು ಗಳುತ್ತೆ ಇಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗಳುತ್ತೆ ಇದು ಮುಂಚೆ ಸೂಚನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ